ಇನ್ನು ವರುಣನ ಆರ್ಭಟದಿಂದಾಗಿ ಬೆಂಗಳೂರಿನಲ್ಲಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಗರ ಪ್ರದಕ್ಷಿಣೆ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಮಧ್ಯಾಹ್ನ 3:15ಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಸಿಟಿ ರೌಂಡ್ಸ್ ಅನ್ನು ಹಾಕಲಿದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಇನ್ನು ಇದೇ ವೇಳೆ ಸಿಎಂಗೆ ಸಾಥ್ ನೀಡಲಿದ್ದಾರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಇನ್ನು ಎಲ್ಲೆಲ್ಲಿ ಭೇಟಿ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡೋದಾದರೆ ಮಾರತಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಡಿಎನ್ಎ ಅಪಾರ್ಟ್ಮೆಂಟ್ಗೆ ವೀಕ್ಷಣೆಗೆ ತೆರಳಲಿದ್ದಾರೆ. ಶಾಂತಿನಿಕೇತನ ಲೇಔಟ್ ಬಳಿ ಇರುವಂತಹ ಆರ್ಪಿ ಲೇಔಟ್ಗೂ ಕೂಡ ಭೇಟಿ ಕೊಡ್ತಾರೆ. ಇಕೋಸ್ ಲೇಔಟ್, ತದನಂತರ ಎಸ್ಬಿಆರ್ ಪ್ಯಾಲೇಸ್ ಸಭಾಂಗಣದಲ್ಲಿ ಸಭೆಯನ್ನು ನಡೆಸ್ತಾರೆ. ಸದ್ಯ ಒಂದು ಕಡೆಯಲ್ಲಿ ಕೃಷ್ಣ ಬೈರೇಗೌಡ ಅವರು ಈಗಾಗಲೇ ಪ್ರೆಸ್ ಮೀಟ್ ಅನ್ನು ಮಾಡಿದ್ರು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ನಗರ ಅನೇಕ ಮನೆಗಳು ಮುಳುಗಿ ಹೋಗಿದ್ದಾವೆ. ಈ ನಡುವೆ ಸರ್ಕಾರ ಏನು ಮಾಡ್ತಾ ಇದೆ? ಕೇವಲ ಸುಳ್ಳು ಭರವಸೆಗಳು, ಮೇಲಿಂದ ಮೇಲೆ ಕೇವಲ ಸುಳ್ಳು ಭಾಷಣಗಳು, ಸುಳ್ಳು ಭರವಸೆಗಳು. ಪ್ರಧಾನಿ ಮೋದಿಯವರು ಬಂದರೆ ಅರ್ಧ ದಿನಕ್ಕೆ 26 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗತ್ತೆ. ಆದರೆ ಜನರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಇವರ ಬಳಿ ದುಡ್ಡಿಲ್ಲ. ಯಾವುದೇ ನಾಯಕರು ಭೇಟಿಯನ್ನು ಕೊಡ್ತಾ ಇಲ್ಲ. ಎಲ್ಲಿದ್ದಾರೆ ನಮ್ಮ ನಾಯಕರು, ಎಲ್ಲಿದೆ ನಮ್ಮ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದರು. ಯಾಕಂದರೆ ಜನರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತಾರೆ. ಆ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ಜನರು ಇಷ್ಟೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಇದರ ನಡುವೆ ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಭೇಟಿ ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದಾದ ನಂತರ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈಗ ಎಲ್ಲೆಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಜನರು, ಆ ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡಿ ಅದನ್ನು ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಎಸ್ಬಿಆರ್ ಪ್ಯಾಲೇಸ್ನ ಸಭಾಂಗಣದಲ್ಲಿ ಸಭೆಯನ್ನು ಕೂಡ ನಡೆಸ್ತಾರೆ. ಆದರೆ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಶಾಶ್ವತ ಪರಿಹಾರಕ್ಕೆ ಏನಾದರೂ ಮುಂದಾಗ್ತಾರಾ ಸಿಎಂ? ಅದರ ಜೊತೆಯಲ್ಲಿ ಅಧಿಕಾರಿಗಳನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾರಾ? ಏನು ಮಾಡ್ತಾ ಇದ್ದೀರಿ ಅಧಿಕಾರಿಗಳು ಅಂತ ಏನಾದರೂ ತರಾಟೆಗೆ ತೆಗೆದುಕೊಳ್ತಾರಾ? ಯಾವ್ಯಾವ ರಸ್ತೆಗಳಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ? ಈ ರೀತಿಯಾಗಿ ನೀರು ತುಂಬಿಕೊಂಡು ವಾಹನ ಸವಾರರಿಗೆ ಅಪಾರ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಧಿಕಾರಿಗಳ ಗಮನಕ್ಕೆ ತರ್ತಾರಾ? ಬಿಬಿಎಂಪಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಮಾಡ್ತಾರಾ ಅನ್ನುವಂಥದ್ದು ಕೂಡ ನಾವು ಕಾದು ನೋಡಬೇಕಾಗತ್ತೆ. 3:15 ಸರಿಸುಮಾರಿಗೆ ಅಂದರೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಏನು ವೀಕ್ಷಣೆಯ ಕೆಲಸ ಪ್ರಾರಂಭ ಆಗಿರಬಹುದು ಅಂದ್ಕೊಳ್ತೀವಿ. ಆದರೆ ಜನರ ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸವನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾಡ್ತಾರಾ? ಕೇವಲ ವೀಕ್ಷಣೆಯನ್ನು ಮಾಡ್ತಾರಾ ಅಥವಾ ಪರಿಹಾರದ ಭರವಸೆಯನ್ನು ಕೂಡ ಕೊಡ್ತಾರಾ? ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ.